ನಮಸ್ಕಾರ ಸ್ನೇಹಿತರೆ, ಎಲ್ಲರು ಹೆಂಗಿದ್ರಿ? ಚಲೋ ಇದ್ರೆ ಅನ್ಕೋತೀನಿ, ಚಲೋ ಇರ್ರಿ. 4 ದಿನ ಜಿಂದಗಿದ ಅದ್ರಂಗೆ ಮಜದಾಗಿರ್ರಿ. ಇವತ್ತಿನ ವ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಆಗದ ಸ್ನೇಹಿತರೆ. ನಾ ನಡೆದ ಈಶಾ ಫೌಂಡೇಶನ್ ಆದಿಯೋಗಿ ಶಿವ ಪರಮಾತ್ಮನ ಸ್ಟ್ಯಾಚು ನೋಡ್ಲಾಕೆ ನಡೆದ. ನೀವು ಅನ್ಕೊಳತ್ತಿರತ್ತು ಶಿವ ಪರಮಾತ್ಮನ ಸ್ಟ್ಯಾಚು ನೋಡ್ಲಾಕೆ ನಡೆದ ಎಲ್ಲಿ? ತಮಿಳ್ನಾಡಕ್ಕೆ ನಡೆದ ಅನ್ಕೊಳತ್ತಿರ್ಬೋದು, ಇಲ್ಲ ನಮ್ಮ ಕರ್ನಾಟಕದಾಗೆ ನಡೆದ, ಚಿಕ್ಕಬಳ್ಳಾಪುರಕ್ಕೆ ನಡೆದ. ಈಗ ನಾ ಇದ್ದ ಜಸ್ಟ್ ಮೆಜೆಸ್ಟಿಕ್ದಾಗಿದ್ದ ಕರಿ, ಇದೆಲ್ಲ ಮೆಜೆಸ್ಟಿಕ್ ಅದ. ಈ ಮೆಜೆಸ್ಟಿಕ್ ಬಿಂದ ನಾ ಈ ಟೈಮಾಗೆ ನೋಡ್ರಿ 8:30 ಬೆಳಗ್ಗೆ. ಈಗ ಇಲ್ಲಿಂದು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ನೋಡ್ರಿ, ಶಿವ ಪರಮಾತ್ಮನ ದರ್ಶನ ಮಾಡಿರಿ. ಲೆಟ್ಸ್ ಗೋ ಸ್ಟಾರ್ಟ್. ತೆರೆಯೋದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅದ ನೋಡ್ರಿ ಕರಿ, ಬಸ್ದು ಇಲ್ಲಿ ನೋಡ್ತಿರ್ಬೋದು ಕರಿ, ತುಂಬ ದೊಡ್ಡದ ಮೆಜೆಸ್ಟಿಕ್ ಇದೆ, ದೊಡ್ಡದ ಬಸ್ ಸ್ಟ್ಯಾಂಡ. ಇಲ್ಲಿಂದೇ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಇಲ್ಲೆಲ್ಲದ ಬಸ್ ನೋಡ್ಕೋಬೇಕು, ನನಗೆ ಗೊತ್ತಿಲ್ಲ ಟೈಮಿಂಗ. ಈಗ 8:30 ಕೇಳ್ಕೋಬೇಕು. ಈ ಕಡೆ ತೋಲ್ ದೊಡ್ಡದೇ ಕರ್ ಸ್ನೇಹಿತರೆ ಮೆಜೆಸ್ಟಿಕ್ಕು. ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ಇದು ಈ ಸೈಡಿಗೆ ಲಾಂಗ್ ಹೋಗೋದಿರ್ತಾವ. ಈ ಕಡೆ ನೋಡ್ರಿ ಬಸ್ಗಳು, ಅಲ್ಲಿ ಮುಂದಿನ ಕಾಣ್ತಾ ನೋಡ್ರಿ ಬಸ್ಗಳು. ಇವೆಲ್ಲ ಲೋಕಲ್ ಬಸ್ ತಿರ್ಗವ, ಇಲ್ಲೆಲ್ಲ ಲೋಕಲ್ ತಿರುಗ್ತಾವೆ. ಇಲ್ಲಿ ಹಕ್ಕಿ ಹಂಗೆ ಹರ್ಲತ್ತ ನೋಡ್ರಿ ಕರಿ, ಪೂರ ದೊಡ್ಡ ಬಸ್ ಸ್ಟಾಪ್ ಅದ. ಇದು ಬೆಂಗಳೂರದಾಗೆ ಇದೇ ದೊಡ್ಡ ಬಸ್ ಸ್ಟಾಪ್ ಅದ ಮೆಜೆಸ್ಟಿಕ. ಇಲ್ಲಿ ನೋಡ್ರಿ ಕರಿ, ಕೆಂಪನ್ ಕಲರ್ ಬಸ್, ಕಲ್ಯಾಣ ಕರ್ನಾಟಕ ಬಸ್, ನಮ್ಮ ಉತ್ತರ ಕರ್ನಾಟಕ ಬಸ್ಗಳು. ಈ ಬಸ್ ನೋಡ್ರಿ ನಮಗೆ ಊರ ಕಡೆಯಿಂದ ನೆನಪೇ ಬರ್ತದೆ, ಊರಿಗೆ ಹೋಗೋ ನೆನಪು ಬರ್ತದೆ. ಇಲ್ಲಿ ನೋಡ್ರಿ ಕರಿ, ಕಲ್ಯಾಣ ಕರ್ನಾಟಕ ಬಸ್ಗಳು. ಏಕೆ ಎಲ್ಲ ಊರಿಂದ ಬೇರೆ ಬೇರೆ ಥರ ಕಲರ್ ಇರ್ತಾವ. ನೋಡ್ರಿ, ಈಗ ನಮಗೆ ಹೋಗದ್ದ ಎಲ್ಲಿ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಟಿಕೆಟ್ ತೆಗ್ದಿದೆ 70 ರೂಪಾಯಿ ಟಿಕೆಟು. ನೋಡ್ರಿ ಬಸ್ಸಿನ ಹೋಗಿ ಕುಂಡ್ರಿ ಕರಿ, ಬಸ್ ಇದೆ ಈಗ 9 ಗಂಟೆ ಆಗಿದೆ. ನೋಡ್ರಿ ಬಸ್ ಪೂರ ಖಾಲಿ ಅದ ಸ್ನೇಹಿತರೇ ಕರಿ. ಇನ್ನೂ ಬಸ್ಸಿನ ಯಾರಿಲ್ಲ ಕರಿ, ಬಸ್ ಪೂರ ಖಾಲಿ ಆಗಿದೆ. ಇನ್ನೊಂದು 5-10 ನಿಮಿಷದಾಗ ಬರ್ತಿರ್ಬೋದು ಎಲ್ಲರೂ. ನೋಡ್ರಿ ಕರಿ, ಬಸ್ ಪೂರ ಖಾಲಿ ಇದೆ ಕರಿ, ಎಲ್ಲಿ ಬೇಕೊಂಡಿರ್ಬೋದು. ನಾ ಹೋಗಿ ಬಿಡ್ತದೆ, ಇನ್ನ ಬರ್ತಿರ್ಬೋದು. ಫಸ್ಟ್ ನಾನೇ ಇದ್ದ ಸೀಟ್ ಹೇಳ್ರಿ, ಎದುರುಗಡೆ ನಿಂತೀರಿ, ಎಲ್ಲಿ ಕುಂಡ್ರಿ. ಸ್ನೇಹಿತರೆ, ಫೈನಲಿ ಬಂದಿದೆ ಕರಿ. ಇದು ಚಿಕ್ಕಬಳ್ಳಾಪುರ ಬಸ್ ಬಸ್ ಸ್ಟಾಪ್ ಅದೇ ಕರಿ. ಬರ್ಲಾಕ 2 ಗಂಟೆ ಹತ್ತಿತು. 2 ಗಂಟೆ ಯಾಕೆ ಹತ್ತಿತು ಅಂದ್ರೆ, ಬೆಂಗಳೂರು ಪಾಸ್ ಮಾಡೋಕ್ಕೆ 1/2 ಗಂಟೆ ಅಲ್ಲೇ ಟ್ರಾಫಿಕ್ ಇತ್ತು. 2 ಗಂಟೆ ಏನು ಹತ್ತಲ್ಲ. ಇದು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಒಂದು 66 ಕಿಲೋಮೀಟರ್ ಅಷ್ಟೇ ಅದ. ಟ್ರಾಫಿಕ್ ಇದ್ದಿನ ಕಡೆಯಿಂದ ಲೇಟ್ ಆಯಿತು ಬಸ್ಸಿಗೆ. ನೀವೇನಾದರೂ ಬರಬೇಕಂದ್ರೆ ಬೈಕಿಂದ ಬಂದರೆ ಬೇಗನೆ ಬರ್ಬೋದು. ಬೈಕಿಂದ ಬಂದರೆ 1 ಗಂಟೆ ರಸ್ತೆ ಅಷ್ಟೇ, 66 ಕಿಲೋಮೀಟರ್ ಅಷ್ಟೇ. ಈಗ ಇಲ್ಲಿಂದ ಒಂದು ಎಷ್ಟಾದ್ರೂ ಗೊತ್ತಿಲ್ಲ, ಮುಂದೆ ನಾನು ಹೋಗೋಣ ನಿಮ್ಗೆ ಹೇಳ್ತೀನಿ. ಒಂದು 5-6 ಕಿಲೋಮೀಟರ್ ಅಷ್ಟೇ ಇರ್ಬೋದು, ನನಗಿನ್ನೂ ಗೊತ್ತಿಲ್ಲ. ನಡ್ರಿ ಮೇಲೆ ಇಲ್ಲಿಂದ ಬಸ್ ಹತ್ತಬೇಕು, ಶಿವನ ಸ್ಟ್ಯಾಚುಗೆ ಹೋಗ್ಬೇಕಾದ್ರೆ ನಡ್ಬೋದು. ಚಿಕ್ಕಬಳ್ಳಾಪುರಿಂದ ಈಶಾ ಫೌಂಡೇಶನ್ಗೆ 20 ರೂಪಾಯಿ ಟಿಕೆಟು. ಚಿಕ್ಕಬಳ್ಳಾಪುರಿಂದ ಬರೀ 6 ಕಿಲೋಮೀಟರ್ ಅಷ್ಟೇ. ಬರೋ ನೋಡ್ತಿರ್ಬೋದು ನೀವೆಲ್ಲ, ನೋಡಿರಿ ಎಲ್ಲ ರೋಡಿನ ಕೆಲಸ ನಡೋದು ಎಲ್ಲ ಕಾಣಿದ್ರ ಮಿಂಚಲತ್ತ ಸ್ನೇಹಿತರೆ. ಯಾಕಂದ್ರೆ ಕಡಿಮೆ ಮಧ್ಯಾಹ್ನದಾಗ ಬಂದಿದೆ, ಕರೆಕ್ಟ್ 1 ಗಂಟೆ ಆಗಿದೆ ಈಗ. ನೋಡ್ರಿ ನಿಮ್ಗೆ ನನ್ಗೆ ಕೂಡ ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ಸುತ್ತಮುತ್ತ ನೋಡ್ತಿರ್ಬೋದು ಕರಿ, ಬರೀ ಗುಡ್ಡ ಬೇಕರಿ. ನಿಮ್ಗೆ ನಾ ತೋರಿಸ್ತೀನಿ, ಗುಡ್ಡ ಎಲ್ಲ ಬರೀ ಗುಡ್ಡವ. ನೋಡ್ರಿ ನಿಮಗೆ ಈಗ ಫಸ್ಟ್ ಎಕ್ಕಡೆ ಹೋಗಾರ ಅಂತಂದ್ರೆ ಇಲ್ಲಿ ನಾಗಮಂಟಪದ ಅಲ್ಲಿ ಹೋಗಾರಿ.
ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ಇದೇ ಥರ ಹೊಸ ಬ್ಲಾಗು ಬರ್ತಿರ್ತಾವೆ ನೋಡಿರಿ. ಲೆಸ್ಕೋ ಸ್ಟಾರ್ಟ. ಮುಂದಕ್ಕೆ ಹೋಗರಿ, ನಿಮಗೆ ನಾಗಮಂಟಪ ತೋರಿಸ್ತೀನಿ. ಇಲ್ಲಿ ಏನದಂದ್ರೆ ಮಾಹಿತಿ ಕೇಂದ್ರ, ಏನಾದರೂ ಮಾಹಿತಿ ಬೇಕಾದ್ರೆ ಅಲ್ಲಿ ಕೇಳ್ಬೋದು ಈಶಾ ಫೌಂಡೇಶನ್ ಬಗ್ಗೆ. ನೋಡ್ರಿ ಹೋಗರಿ ನಾಗಮಂಟಪ. ಇಲ್ಲೆಲ್ಲ ಜ್ಞಾನ ಮಾಡತ್ತರಿ ಕರಿ ಕುಂತಿ. ಸ್ನೇಹಿತರೆ, ಈಶಾ ಫೌಂಡೇಶನ್ ಆದಿಯೋಗಿಯ ಸ್ಟ್ಯಾಚು ನೋಡ್ಲಾಕ ತಮಿಳ್ನಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಇದೆ, ಚಿಕ್ಕಬಳ್ಳಾಪುರಲ್ಲಿ. ನಾನಂತೂ ಇಲ್ಲಿ ಬಂದು ಇವತ್ತು ಬಂದಿದ್ದ ಭಾಳ ಖುಷಿ ಆಯಿತು ಸ್ನೇಹಿತರೆ. ಶಿವ ಪರಮಾತ್ಮನ ಆಶೀರ್ವಾದ ತೊಗೊಂಡು, ಶಿವ ಪರಮಾತ್ಮ ಎಲ್ಲರಿಗೆ ಚಲೋ ಇಡು, ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೆ ಚಲೋ ಇಡು. ಈ ವಿಡಿಯೋ ಯಾರು ನೋಡ್ಲತ್ತಾರಲ್ಲ ನಮ್ಮ ವ್ಲಾಗ, ಅವ್ರಿಗೆ ಚಲೋ ಇಡಿದೇವ್ರಿ. ಇಲ್ಲಿ ನೋಡ್ರಿ ಟೈಮ್ ಭಾಳ ಆಗ್ಯದ, ಕಡಿಮೆ ಮಧ್ಯಾಹ್ನ 12 ಗಂಟೆ ಟೈಮ್ ಆಗ್ಯದ, ಬಿಸಿಲು ಜಾಸ್ತಿ ಅದ, ಕ್ಯಾಮ್ರಾದ ಕಾಣಿಸಲೋಗ್ಯದ. ಏಕರಿ ನನಗಂತೂ ಭಾಳ ಖುಷಿ ಆಯಿತು. ಇಲ್ಲಿ ಸುತ್ತಮುತ್ತ ಬರೀ ಗುಡ್ಡ ಮಾಡಿಸಿದ್ರೆ ಏಕರಿ, ಏಕರಿ ಬರೀ ಗುಡ್ಡವ. ಇದು ಆದಿಯೋಗಿಯ ಸ್ಟ್ಯಾಚು. ಹೈಟ್ ಎಷ್ಟದಂದ್ರೆ ಸ್ನೇಹಿತರೆ, 112 ಅಡಿ ಎತ್ತರ ಹೈಟ್ ಅದ. ಇವು ಟೋಟಲ್ ನಮ್ಮ ಇಂಡಿಯಾದಾಗ 2 ಅವ ಸ್ನೇಹಿತರೆ, ಒಂದು ತಮಿಳ್ನಾಡು, ಒಂದು ಕರ್ನಾಟಕ. ಆದಿಯೋಗಿಯ ಸ್ಟ್ಯಾಚು ಇಂಡಿಯಾದಾಗ 2 ಅವ. ಇಲ್ಲಂತೂ ಭಾಳ ಸೂಪರ್ ಅದ, ಇನ್ನೂ ಕೆಲಸ ನಡೆದ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಏಕರಿ, ಇನ್ನೂ ಇಲ್ಲೆಲ್ಲ ಎಲ್ಲ ಕೆಲಸ ನಡೆದ, ರೋಡಿಂದೆಲ್ಲ ಕೆಲಸ ಮಾಡ್ತಾರೆ, ಭಾಳ ಕೆಲಸ ಅದ ಏನಕರಿ. ಈಗ ನೋಡ್ರಿ ಕೆಲಸ ಇನ್ನೂ ಭಾಳ ನೋಡ್ದೆ. ಇನ್ನು ಇದು ತಮಿಳ್ನಾಡಿದಾಗ ಅದು ನೋಡಿದ್ರೆ ಸ್ಟ್ಯಾಚು, ಆದಿಯೋಗಿ ಸ್ಟ್ಯಾಚು ಆ ಟೈಪ್. ಇನ್ನೂ ಆ ಥರ ಆಗ್ಬೇಕಂದ್ರೆ ಇನ್ನೂ 8-9 ತಿಂಗಳು, ಒಂದು ವರ್ಷ ಬೇಕು. ವರ್ಷದಾಗ ರೆಡಿ ಆಯ್ತು ಪೂರ ಸ್ನೇಹಿತರೆ, ಕಂಪ್ಲೀಟ್ ಆಯ್ತದ. ನಡ್ರಿ ಅಲ್ಲಿ ಮುಂದೆ ಹೋಗರಿ, ನಿಮಗೆಲ್ಲ ವ್ಯೂ ತೋರಿಸ್ರಿ ಅಂತೇಳಿ ಮ್ಯಾಗ ನಾ ಗುಡ್ಡ ಮ್ಯಾಗ ಬಂದಿದ್ದೀರಿ, ಟಾಪ್ ಮ್ಯಾಗ ಇದ್ದೀರಿ. ಇಲ್ಲಿ ನೋಡ್ತಿರ್ಬೋದು ನೀವು ಕರಿ, ಇಲ್ಲಿ ಶಿವ ಪರಮಾತ್ಮನ ಸ್ಟ್ಯಾಚು ಕಾಣಿಸ್ಲ ತೊಗೊಂಡ್ರಿ. ನಾ ಗುಡ್ಡ ಮ್ಯಾಗಿದ್ದ ಏನು ಮಾಡಿರಿ, ಬಿಸಿಲು ಜಾಸ್ತಿ ಅದ, ಸರಿ ಕಾಣಿಸಲೋಗ್ಯದ. ಇದು ಸ್ಟ್ಯಾಚು, ಆದಿಯೋಗಿ ಸ್ಟ್ಯಾಚು ಯಾವತ್ತು ಓಪನ್ ಮಾಡ್ರಂದ್ರೆ ಸ್ನೇಹಿತರೆ, 2023 ಜನವರಿ 15 ಸಂಕ್ರಾಂತಿ ಹಬ್ಬದ ದಿವಸ ಇದು ಓಪನ್ ಮಾಡ್ಯಾರ. ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ರೆ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಇದೇ ಥರ ಹೊಸ ಹೊಸ ಬ್ಲಾಗ್ಗಳು ಬರ್ತಾ ಇರ್ತಾವ. ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಸಿಗಾರಿ.